ಬಿಗ್ ಬಾಸ್ ಸೀಸನ್ 10 ಹಲವು ಅಚ್ಚರಿಗಳಿಗೆ ಕಾಣುವಾಗ್ತಾ ಇದೆ. ಒಂದಲ್ಲ ಒಂದು ಗಾಸಿಪ್, ಒಂದಲ್ಲ ಒಂದು ಕಿರಿಕು, ಒಂದಲ್ಲ ಒಂದು ಟ್ರೋಲು, ಒಂದಲ್ಲ ಒಂದು ವಿವಾದ. ಇದು ಬಿಗ್ ಬಾಸ್ ಸೀಸನ್ 10 ಪ್ರಾರಂಭ ಆದ ದಿನದಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ನಡೀತಾನೆ ಇದೆ. ಒಬ್ಬರಲ್ಲ ಒಬ್ಬರಿಗೆ ವಿವಾದ ಅಂತೂ ಮೈಗ್ ಅಂಟೇ ಇದೆ. ಆ ವಿವಾದಗಳಿಂದ ಹೊರಬರುವುದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಈ ಬಾರಿಯ ಬಿಗ್ ಬಾಸ್ ಅಂತೂ ತುಂಬಾನೇ ಡಿಫ್ರೆಂಟ್ ಆಗಿದೆ. ಯಾಕೆ ಅಂದ್ರೆ ವಿವಾದಗಳಿಂದಲೇ ಸದ್ದು ಮಾಡ್ತಾ ಇದೆ, ಇದನ್ನೇ ಜನ ನೋಡ್ತಾ ಇದ್ದಾರೆ. ಟಿಆರ್ಪಿ ಕೂಡ ಅತಿ ಹೆಚ್ಚಾಗಿ ಬರ್ತಾ ಇದೆ. 5ನೇ ವಾರ ಯಾರು ಬಿಗ್ ಬಾಸ್ ನಿಂದ ಹೊರಗೆ ಬರ್ತಾರೆ ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ ಇತ್ತು. ಆ ಕಾರಣಕ್ಕಾಗಿ ತುಂಬ ಜನ ಕಾಯ್ತಾ ಇದ್ರು. ಮೊದಲ 3 ಸ್ಪರ್ಧಿಗಳು ಹೊರಗೆ ಬಂದಿದ್ರಲ್ಲಿ ಕೊನೆಯದಾಗಿ ಬಂದಂಥ ರಕ್ಷಕ್ ಅವರ ಎಲಿಮಿನೇಷನ್ ಎಲ್ಲರಿಗೂ ಶಾಕ್ ಆಗಿತ್ತು. ಅದಾದಮೇಲೆ ಇವತ್ತು ಆ್ಯಕ್ಚುಲಿ ನೀತು ಅಥವಾ ಇಶಾನಿ ಹೊರಗೆ ಬರ್ತಾರೆ ಅಂತಲೇ ಲೆಕ್ಕ ಹಾಕಲಾಗಿತ್ತು. ಅದರಲ್ಲಿ ನೀತು ಇವತ್ತು ಮನೆಯಿಂದ ಹೊರಗೆ ಬರಬೇಕಾಗಿತ್ತು. ಬಟ್ ಲಾಸ್ಟ್ ಮೂಮೆಂಟ್ ಚೇಂಜಸ್ ಅನ್ನುವ ಹಾಗೇನೆ ಅತಿ ಹೆಚ್ಚು ಓಟ್ಗಳು ಬಂದಿದ್ರು ವರ್ತೂರು ಸಂತೋಷ್ ಯಾವುದೇ ಕಾರಣಕ್ಕೂ ನಾನು ಇಲ್ಲಿರೋದಿಲ್ಲ, ನಮ್ಮ ಮನೆಯಿಂದ ಹೊರಗೆ ಹೋಗ್ಲೇಬೇಕು, ಹೋಗೇ ಹೋಗ್ತೀನಿ ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಅದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದ್ರು ಕೂಡ ಅವರು ಕೇಳುವುದಕ್ಕೆ ರೆಡಿ ಇಲ್ಲ. ನನಗೆ ಆಲ್ರೆಡಿ ತುಂಬ ಬೇಸರ ಆಗಿದೆ, ಹೊರಗಡೆ ಒಂದು ಘಟನೆ ನಡೀತು, ಅದರಿಂದ ನಾನು ಆಚೆಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ದಯವಿಟ್ಟು ನನ್ನ ಮನೆಯಿಂದ ಆಚೆ ಕಳಿಸಿ ಅಂತ ಗಳಗಳನೆ ಕಣ್ಣೀರು ಹಾಕಿದ್ದಾರೆ. ಸುದೀಪ್ ಮೊದಲಿಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಸಾಧ್ಯವಾಗೋದಿಲ್ಲ. ಮನೆ ಮಂದಿ ಎಲ್ಲ ಅವರನ್ನ ಒಪ್ಸೋಕೆ ಅಂತ ಮುಂದಾಗ್ತಾರೆ. ಅದು ವರ್ಕೌಟ್ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ಏನೋ ವೇದಿಕೆಯಿಂದ ಸುದೀಪ್ ಇದಕ್ಕಿದ್ದ ಹಾಗೇನೆ ಹೊರಗೆ ನಡೆದು ಬಿಡ್ತಾರೆ. ಯಾಕಂದ್ರೆ ಈ ರೀತಿಯಾಗಿ ಮಾಡೋದು ತಪ್ಪು. ನಿಮಗೆ ಅತಿ ಹೆಚ್ಚು ಓಟ್ ಬಂದಿದೆ, 3 ಲಕ್ಷಕ್ಕೂ ಅಧಿಕ ಮಂದಿ ನಿಮ್ಮನ್ನ ಓಟ್ ಹಾಕಿದ್ದಾರೆ, ನೀವು ಸೇಫ್ ಆಗಿದ್ದೀರಾ. ಈ ಸಂದರ್ಭದಲ್ಲಿ ನೀವು ಹೊರಗೆ ಹೋಗ್ತೀರಾ ಅಂತ ಅಂದ್ರೆ ಅದು ನಿಮ್ಮನ್ನ ಪ್ರೀತಿಸುವವರಿಗೆ ಕೊಡುವಂತ ಗೌರವ ಅಲ್ಲ. ಮತ್ತು ನಾನು ಇಲ್ಲಿರುವಂತ ರೂಲ್ಸ್ಗೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಸೇಫ್ ಆಗಿದ್ರು ಮನೆಯಿಂದ ಹೊರಗೆ ಹೋಗ್ತೀನಿ ಅನ್ನೋದಕ್ಕೆ ಆಗಲ್ಲ ಅಂತ ಹೇಳಿದ್ರು ವರ್ತೂರು ಸಂತೋಷ್ ಕೇಳ್ತಾ ಇಲ್ಲ. ಹಾಗಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೋದಾ, ಹೋಗೋದಾದ್ರೆ ಏನಾದರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ? ಖಂಡಿತವಾಗಿಯೂ ಕೂಡ ಇದೆ. ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಸ್ಪರ್ಧಿಗಳು ಹೋಗ್ಬೇಕಾದ್ರೆ ಒಂದಷ್ಟು ರೂಲ್ಸ್ ಅನ್ನ ಮೊದಲೇ ಹೇಳಿರ್ತಾರೆ. ಮನೆಗೆ ಹೋಗ್ತೀವಿ ಅಂತ ಪಟ್ಟಿ ಹಿಡ್ಕೊಂಡು ಕೂರ್ಬಾರ್ದು, ಮಧ್ಯದಲ್ಲೇ ಮನೆಗೆ ಹೋಗ್ಬಾರ್ದು, ಅಲ್ಲಿ ಯಾರಿಗೂ ಹೊಡಿಬಾರ್ದು, ಯಾರ ಮೇಲೂ ಹಲ್ಲೆ ಮಾಡಬಾರ್ದು, ಇದೆಲ್ಲವನ್ನ ಮೊದಲೇ ಹೇಳಿರ್ತಾರೆ. ಈ ಥರದ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಹೇಳಿ ಒಪ್ಪಿಗೆ ತೆಗೆದುಕೊಂಡ ನಂತರವೇ ಒಳ ಕಳಿಸೋದು. ಇದಕ್ಕೆಲ್ಲ ಆಯಿತು, ಇದ್ಯಾವ ಸಮಸ್ಯೆನೂ ಆಗಲ್ಲ ನನ್ನಿಂದ ಅಂತ ಹೇಳಿದ ಮೇಲೇನೆ ಅವರನ್ನ ಒಳ ಕಳಿಸೋದು. ಅದು ಕೇವಲ ಬಾಯಮಾತಿಗೆ ಮಾತ್ರ ಹೇಳಿ ಕಳಿಸಿರೋದಿಲ್ಲ, ಒಂದು ಅಗ್ರಿಮೆಂಟ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಆ ಅಗ್ರಿಮೆಂಟ್ ಏನು? ಅಗ್ರಿಮೆಂಟ್ ಅಲ್ಲಿ ಏನ್ ಹೇಳಿರ್ತಾರೆ? ಈಗ ಮನೆಯಿಂದ ಹೊರಗೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿರುವಂತ ಸಂತೋಷ್ಗೆ ಸದ್ಯ ಎದುರಾಗಿರುವಂತ ಅಡೆತಡೆಗಳು ಏನು, ಸವಾಲುಗಳು ಏನು, ಸಮಸ್ಯೆ ಏನು, ಇದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹೌದು, ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂದಿದ ತಕ್ಷಣ ಹೊರಗೆ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅಂತಾನೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕಿಂತ ಮುಂಚೆ 1000 ಬಾರಿ ಯೋಚನೆ ಮಾಡಬೇಕು. ಒಳಗೆ ಬರ್ತೀನಿ, ಹೊರಗೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಒಳಗೆ ಕಳಿಸೋದಕ್ಕೆ ಹೊರಗೆ ಕಳಿಸೋದಕ್ಕೆ ಆಗಿಬಿಟ್ಟಿದ್ರೆ ಅದು ಬಿಗ್ ಬಾಸ್ ಆಗಿರ್ತಿರ್ಲಿಲ್ಲ. ಆ ಒಂದು ಕಾರ್ಯಕ್ರಮಕ್ಕೂ ಅದರದ್ದೇ ಆದಂಥ ಘನತೆ ಮತ್ತು ಗೌರವ ಇದೆ. ಆ ಕಾರಣಕ್ಕಾಗಿ ಟಫ್ ರೂಲ್ಸನ್ನು ಮಾಡಿರೋದು. ಹಾಗಿದ್ರೆ ಏನು ರೂಲ್ಸ್ ಇದೆ ನೋಡ್ತಾ ಹೋಗೋಣ. ಜಿಯೋ ಸಿನಿಮಾ ಹಾಗೂ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಈ ಬಿಗ್ ಬಾಸ್ ಕನ್ನಡದ 10ನೇ ಸೀಸನ್ 5ನೇ ವಾರ ಪೂರ್ಣಗೊಳಿಸ್ತಾ ಇದೆ. ಸ್ಪರ್ಧಿಗಳ ಮಧ್ಯ ಭರ್ಜರಿ ಸ್ಪರ್ಧೆನೂ ಏರ್ಪಟ್ಟಿದೆ. ಹುಲಿ ಉಗುರು ಹೊಂದಿರುವ ಪ್ರಕರಣದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಅರೆಸ್ಟ್ ಆಗಿದ್ರು. ಈಗ ಮರಳಿ ದೊಡ್ಡ ಮನೆಗೆ ಬಂದಿದ್ದಾರೆ. ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ. ಸೇವಾದ ಹೊರತಾಗಿಯೂ ಅವರು ಎಲಿಮಿನೇಟ್ ಆಗ್ತೇನೆ ಅಂತ ಹೇಳಿದ್ರು. ಹಿಂದೆ ಬಿಗ್ ಬಾಸ್ ನಲ್ಲಿ ಈ ರೀತಿ ಮಾಡಿದ್ರೆ ದೊಡ್ಡ ದಂಡ ಕಟ್ಟಲೇಬೇಕಾಗತ್ತೆ, ಅದೇ ರೂಲ್ಸ್ ಇಲ್ಲೂ ಕೂಡ ಅಪ್ಲೈ ಆಗತ್ತೆ. ಹೌದು, ಬಿಗ್ ಬಾಸ್ ಎಲ್ಲಾನೂ ಕೂಡ ಒಂದೇ, ಅದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ, ಬೇರೆ ಬೇರೆಯವರು ನಿರೂಪಣೆ ಮಾಡ್ತಿದ್ದಾರೆ. ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸೇಮ್ ಒಂದೇ ತರ ಇರುತ್ತೆ. ಹಾಗಿದ್ರೆ ಅಲ್ಲೂ ಇದೇ ತರ ಆಗಿದೆ, ಅಲ್ಲಿಗೇನು ಆಕ್ಷನ್ ತೆಗೆದುಕೊಂಡಿದ್ರು, ಅಲ್ಲೇನು ರೂಲ್ಸ್ ಇತ್ತು, ಅದು ಇಲ್ಲೂ ಕೂಡ ಅಪ್ಲೈ ಆಗತ್ತೆ. ಅದೇನು ಅಂತ ನೋಡೋದಾದ್ರೆ, ಪ್ರತಿ ವರ್ಷ ವೀಕ್ಷಕರು ಬಿಗ್ ಬಾಸ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. 3 ತಿಂಗಳ ಕಾಲ ನಡೆಯುವಂತ ಈ ರಿಯಾಲಿಟಿ ಶೋನಲ್ಲಿ ಜಗಳ ಸಾಮಾನ್ಯ. ಬಿಗ್ ಬಾಸ್ ವಿವಾದಾತ್ಮಕ ಶೋ ಅಂತಾನು ಕರೀತಾರೆ. ಭಾರತದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಇದು ಪ್ರಸಾರ ಆಗ್ತಿದೆ. ಕಳೆದ ಕೆಲವು ವರ್ಷಗಳಿಂದ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಿದ್ದಾರೆ. ಸಲ್ಮಾನ್ ಪ್ರತಿ ಸೀಸನ್ಗೆ ದೊಡ್ಡ ಮೊತ್ತದ ಸಂಭಾವನೆ ಪಡಿತಾರೆ. ಅವರು ಸ್ಪರ್ಧಿಗಳ ಜೊತೆ ಕಠಿಣವಾಗಿ ನಡ್ಕೊಳ್ತಾರೆ. ಈ ವೇಳೆ ಕೆಲವರು ಶೋನಿಂದ ಅರ್ಧಕ್ಕೆ ಹೊರ ಹೋಗುವ ಪ್ರಯತ್ನ ಮಾಡ್ತಾರೆ. ಬಿಗ್ ಬಾಸ್ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅವರು ಸ್ಪರ್ಧಿಗಳನ್ನ ಕಟು ಟೀಕೆ ಮಾಡ್ತಾರೆ. ಇದನ್ನ ಸಹಿಸಲಾರದೆ ಅನೇಕ ಸ್ಪರ್ಧಿಗಳು ಕಾರ್ಯಕ್ರಮವನ್ನು ತೊರೆಯೋಕೆ ನಿರ್ಧರಿಸಿದ್ದಾರೆ. ಬಿಗ್ ಬಾಸ್ ನಿರ್ಧಾರಗಳಿಂದ ಸ್ಪರ್ಧಿಗಳು ತುಂಬಾನೇ ಹತಾಶೆಗೊಳ್ತಾರೆ. ಆ ಬಳಿಕ ಅರ್ಧಕ್ಕೆ ಹೊರ ನಡೆಯೋಕೆ ಅನೇಕ ಸ್ಪರ್ಧಿಗಳು ನಿರ್ಧರಿಸುತ್ತಾರೆ.
ಸಲ್ಮಾನ್ ಅವರು ಹಾಕುವ ಕಠೋರ ಚೀಮರಿಯೇ ಇದಕ್ಕೆ ಕಾರಣ ಅನ್ನೋದು ಅನೇಕರ ಅಭಿಪ್ರಾಯನೂ ಇದೆ. ಈ ರೀತಿ ಹೊರ ಹೋದ್ರೆ ಅವರು ದೊಡ್ಡ ಮೊತ್ತದ ದಂಡ ಪಾವತಿಸಬೇಕಾಗತ್ತೆ. ಹೌದು, ದುಬಾರಿ ಮೊತ್ತ. ಹಾಗಿದ್ರೆ ಆ ದಂಡದ ಮೊತ್ತ ಎಷ್ಟು? ಸ್ಪರ್ಧಿಗಳು ಹಾಗೂ ಬಿಗ್ ಬಾಸ್ ನಡೆಸಿಕೊಡುವವರ ಮಧ್ಯೆ ಒಂದು ಒಪ್ಪಂದ ಆಗಿರುತ್ತೆ. ಈ ಒಪ್ಪಂದವನ್ನ ಚಾಚು ತಪ್ಪದೆ ಪಾವತಿಸಬೇಕು. ಯಾರ ಮೇಲೂ ಕೈ ಮಾಡುವಂತಿಲ್ಲ, ಬಿಗ್ ಬಾಸ್ ನಿಂದ ಅರ್ಧಕ್ಕೆ ಹೊರಬರುವಂತಿಲ್ಲ. ಅನೇಕ ನಿಯಮಗಳು ಇದರಲ್ಲಿದೆ. ಈ ನಿಯಮ ಮೀರಿದ್ರೆ ಎಷ್ಟು ನಷ್ಟ ಆಗುತ್ತೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಪ್ರತಿ ವರ್ಷ ಅನೇಕ ಜನರು ಬಿಗ್ ಬಾಸ್ ಬಾಗಿಲಿಗೆ ಹೋಗಿ ನಾವು ಹೊರಬರಬೇಕು ಅಂತ ಹೇಳ್ತಾರೆ. ಹೀಗೆ ಹೋಗಬೇಕಾದವರು ಬರೋಬ್ಬರಿ 2 ಕೋಟಿ ರೂಪಾಯಿ ಕೊಡಬೇಕು ಅಂತ ಬಿಗ್ ಬಾಸ್ ಒಪ್ಪಂದದಲ್ಲಿ ಬರೆಯಲಾಗಿದೆ ಅಂತೆ. ಹೌದು, ಶೋಗೆ ನಷ್ಟ ಆಗತ್ತೆ. ಬಿಗ್ ಬಾಸ್ ಮನೆಯೊಳಗೆ ಬಂದ ನಂತರ ಸ್ಪರ್ಧಿಗಳಿಗೆ ಹೊರ ಜಗತ್ತಿನ ಜೊತೆ ಸಂಪರ್ಕ ಇರುವುದಿಲ್ಲ. ಕೆಲವೊಮ್ಮೆ ಸ್ಪರ್ಧಿಗಳಿಗೆ ಒಂಟಿತನ, ಕುಟುಂಬದ ನೆನಪು ಕಾಡುತ್ತೆ. ಹೀಗೆ ಕಾಡಿದಾಗ ಸ್ಪರ್ಧಿಗಳು ಹೊರಗೆ ಹೋದ್ರೆ ಶೋಗೆ ತುಂಬಾನೇ ನಷ್ಟ ಆಗತ್ತೆ. ಈ ಕಾರಣದಿಂದಲೇ ಈ ತರದೊಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಲಾಗತ್ತೆ. ಬರೋಬ್ಬರಿ ಎಷ್ಟು ಲಾಸ್ ಆಗುತ್ತೆ ಅನ್ನೋದಕ್ಕಿಂತ 2 ಕೋಟಿ ಹಣವನ್ನ ಕೊಟ್ಟು ವಾಪಸ್ ಬರಬೇಕು. 2 ಕೋಟಿ ಕೊಡಕ್ ಸಾಧ್ಯನಾ? ಗೊತ್ತೇನ, ಅವ್ರಿಗೆ ಕೆಪಾಸಿಟಿ ಇದೆಯಾ ಕೆಪಾಸಿಟಿ ಇಲ್ವಾ ಬೇರೆ ಪ್ರಶ್ನೆ. ಬಟ್ ಒಂದು ಶೋ ಇಂದ ಹೊರಗೆ ಬರೋದಕ್ಕೆ 2 ಕೋಟಿ ಕೊಡಬೇಕು ಅಂದ್ರೆ ಯಾರು ಕೊಡ್ತಾರೆ? ಇನ್ನು ಅದು ಹಿಂದಿ ಬಿಗ್ ಬಾಸ್ ನಲ್ಲಾದ್ರೆ, ಕನ್ನಡ ಬಿಗ್ ಬಾಸ್ ನಲ್ಲಿ 2 ಕೋಟಿ ಇಲ್ದೇ ಇದ್ರು ಹತ್ರ 50 ಲಕ್ಷ ಅಂತೂ ಇದ್ದೇ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ವರ್ತೂರು ಸಂತೋಷ್ 50 ಲಕ್ಷ ಹೋದ್ರೂ ಪರವಾಗಿಲ್ಲ, ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಅಂತ ಕೂತಿದ್ದಾರ? 50 ಲಕ್ಷ ಕೊಡೋಕ್ ರೆಡಿ ಇದ್ದಾರ? ಆಲ್ರೆಡಿ ಸಂತೋಷ್ ಕೂಡ ಮನೆ ಕಡೆ ತುಂಬಾನೇ ಚೆನ್ನಾಗಿದ್ದಾರೆ. ಅವರು ವೆಲ್ ಸೆಟಲ್ಡ್, ದುಡ್ಡು ಇದೆ. ಹಾಗಂತ 50 ಲಕ್ಷ ಕೊಡ್ತಾರ? ಅದು ಪ್ರಶ್ನೆ. ಇನ್ನು ಹಲವಾರು ಒಪ್ಪಂದಗಳು ಇದೆ. ಆ ಒಪ್ಪಂದಗಳಿಗೇನು ಅದು ಕೂಡ ಪ್ರಶ್ನೆ. ಇವತ್ತಿನ ಬಿಗ್ ಬಾಸ್ ನಲ್ಲಿ ಈ ಒಪ್ಪಂದಗಳ ಬಗ್ಗೆ ಎಲ್ಲಾನೂ ಬಿಗ್ ಬಾಸ್ ಸಂತೋಷ್ಗೆ ಹೇಳಿ ಅದಕ್ಕೂ ಅವರು ಒಪ್ಪಿ ಎಷ್ಟಾದ್ರೂ ಪರವಾಗಿಲ್ಲ ನಾನು ಕೊಟ್ಟೆ ಹೋಗ್ತೀನಿ ಅಂತ ಉಳಿದಿರುವಂತ ಅಮೌಂಟ್ ಅನ್ನ ಸೆಟಲ್ ಮಾಡಿ ಹೋಗ್ತಾರಾ ಅಥವಾ ಅವರ ಮನಸ್ಸು ಬದಲಾಯಿಸಿಕೊಂಡು ಅಲ್ಲೇ ಇರ್ತಾರ? ಇದು ಸದ್ಯಕ್ಕೆ ಕಾಡ್ತಿರುವಂತ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಯಾರು ಕೂಡ ಈ ರೀತಿಯಾಗಿ ನಾನು ಹೊರಗೆ ಹೋಗಲೇಬೇಕು ಅಂತ ಪಟ್ಟಿಟ್ಕೊಂಡಿರ್ಲಿಲ್ಲ, ಹೋಗಿರ್ಲಿಲ್ಲ. ಕಳೆದ ಯಾವುದೋ ಒಂದು ಸೀಸನ್ ಅಲ್ಲಿ ಮಾತ್ರ ಈ ತರ ಆಗಿತ್ತು. ನಾನು ಅವ್ರನ್ನ ಸೇಫ್ ಮಾಡ್ತೀನಿ, ನಾನು ಹೋಗ್ತೀನಿ ಅಂತ ಹೋಗಿದ್ರು. ಅದನ್ನು ಹೊರತುಪಡಿಸಿದ್ರೆ ಈ ತರದ ಆಗಿರ್ಲಿಲ್ಲ. ಅದು ವೈಯಕ್ತಿಕ ಕಾರಣಕ್ಕೆ ಇಲ್ಲಿ ತಾನು ಹೋಗ್ಲೇಬೇಕು ಅಂತ ಪಟ್ಟಿಟ್ಕೊಂಡು ಹೊರಡೋಕೆ ಮುಂದಾಗಿರೋದು. ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಎಪಿಸೋಡ್ ಅನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್